ಉತ್ತರ ಪ್ರದೇಶದ ಜ್ಞಾನವ್ಯಾಪಿ ಮಸೀದಿಯಲ್ಲಿ ಶಿವಲಿಂಗ ಪತ್ತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟ್ ಮಹತ್ವದ ಆದೇಶವನ್ನ ನೀಡಿದೆ ಪ್ರಕರಣವನ್ನ ಸಿವಿಲ್ ಕೋರ್ಟ್ ನಿಂದ ಜಿಲ್ಲಾ ಕೋರ್ಟ್ ಗೆ ವರ್ಗಾಯಿಸಿದೆ ಹಾಗೆ ಹಿಂದೂ ಸಮಿತಿ ಮತ್ತು ಮುಸ್ಲಿಂ ಸಮಿತಿಗೂ ಕೂಡ ಸುಪ್ರೀಂ ಕೋರ್ಟ್ ಕಿವಿಮಾತಿನ ಜೊತೆ ಎಚ್ಚರಿಕೆಯನ್ನ ಕೊಟ್ಟಿದೆ काशी विश्वनाथन क्षेत्र ज्ञानवापी मसीदी शिवलिंग पत्ते आगे अब शिवलिंगवे अल अब मुस्लिम समिति वाद ज्ञानवापी आवरण शिवलिंग पत्ते आगे अब कुड़ी सिमेंट वासस्थल वाराणसी कोर्ट सर्वे तड़ुंत सुप्रीम कोर्ट के मसीदी कमिटी अर्जी हाकि अर्जी विचारण नएसद सुप्रीम कोर्ट इवत समतोलन तीर्पुर सर्वे शिवलिंगवल अब कारंजी मुस्लिम वाजाखाना पूजा स्थल अंतर मुस्लिम शुक्रवार प्रार्थने अड्डी आगे समीक्षा वरदी सोरिके समस्या सृष्टिसुत्तिदारे सिविल कोर्ट आदेश के मध्यंतर आदेश सुप्रीम कोर्ट नल्ली मसीदी कमिटी वादमाडितु एप्रिल 1669 औरंगजेब देगुल केडविसिद्द कोलकाता एशियाटिक लाइब्ररी दाखले उल्लेखविदे नंदी एदुरु शिवलिंग इरुवुदक्के इतिहासवे साक्षी सत्य तिळियलु मसीदी गोडे तेरवु माडबेकु इतिहास मत्तु दाखलेगळु एंदिगू सुळ्ळागुवुदिल्ल एंदु सुप्रीम कोर्ट नल्ली हिंदू समिति प्रतिवाद सल्लिसित्तु एरडु कडेय वाद प्रतिवाद आलिसिद सुप्रीम कोर्ट 10 अंशगळ आदेशवन्न होरडिसितु शांति भ्रातृत्व संविधान एत्ति हिडियुवुदु नम्म कर्तव्य अनुभवी मत्तु प्रबुद्ध अधिकारी जिला कोर्ट नल्लिद्दारे सिविल कोर्ट निंद जिला कोर्ट गे केस वर्गायिसुत्तिद्दीवि वाराणसी जिला न्यायाधीशरु प्रकरण विचारणे नडेसलिद्दारे शिवलिंगद प्रदेश रक्षणे माडि नमाज्गू अड्डी आगबारदु हिंदू मुस्लिम समिति अर्जिगळन्नु समचित्तदिंद आलिसुत्तिद्देवे ओंदु बदियल्लि मसीदि इन्नोंदु कडे देवस्थानवू इदे समीक्षे नडेयलि सर्वे वरदि सोरिके आगदंते एच्चरिके वहिसि 1991 कायदे सेक्षन 3 रडि धार्मिक पात्र निर्बंधिसलु आगल्ल ज्ञानवापि मसीदि समिति अर्जी जुलै तिंगळल्लि विचारणे आगलिदे मुस्लिम पक्ष का ये कहना था कि जो हमने एप्लीकेशन हमने सूट फाइल किया है वो मेंटेनेबल नहीं है वो सूट चल नहीं सकता है उसके लिए उन्होंने 7/11 की एप्लीकेशन डाली थी मतलब इसको इमीडिएटली रिजेक्ट किया जाए तो कोर्ट ने कहा है कि डिस्ट्रिक्ट जज वाराणसी उसको कंसिडर करेगा और जो बाकी चीजें हैं वो भी कंसिडर की जाएंगी और ये ही 7/11 का मतलब है मेंटेनेबिलिटी ऑफ द सूट का सुप्रीम कोर्ट ना ई तीर्पु हिंदू समितिया वादक्के पुष्टि कोट्टिद्दु सर्वेगे ज्ञानवापी मसीदी समितिगे हिन्नडेयागिदे जुलैनल्ली सुप्रीम कोर्ट विचारणे नडेसलिदे आदरे सोमवारदिंद ज्ञानवापी श्रृंगार गौरी प्रकरणद विचारणेयन्न वाराणसी न्यायालय मे 23ಕ್ಕೆ ಮುಂದೂಡಿತ್ತು ಈಗ ಜಿಲ್ಲಾ ಕೋರ್ಟ್ ನಿಂದ ವಿಚಾರಣೆಗೆ ಸೂಚಿಸಿದ್ದು ಸೋಮವಾರದಿಂದ ಮಸೀದಿ ಮತ್ತು ಮಂದಿರ ವಿಚಾರ ಇನ್ನಷ್ಟು ಕಾವೇರಲಿದೆ ब्यूरो रिपोर्ट न्यूज 18 कन्नड़ा ಬೆಂಗಳೂರಿನಲ್ಲಿ ಮಳೆ ಅವಾಂತರದಿಂದ ಸಾಕಷ್ಟು ಸಮಸ್ಯೆಗಳಾಗಿದ್ವು ಅವಾಂತರಗಳೇ ಸೃಷ್ಟಿಯಾಗಿತ್ತು ಈ ಕಷ್ಟ ಕಾಲದಲ್ಲಿ ಮುಖ್ಯಮಂತ್ರಿಗಳಾಗಿರುವಂತ ಬೊಮ್ಮಾಯಿಯವರು ನಗರ ಸಂಚಾರವನ್ನ ಮಾಡಿದ್ರು ಅದು ಓದ ಪುಟ ಬಂದ ಪುಟ ರೀತಿಯಲ್ಲಿತ್ತು ಅದು ಕೆಲವೇ ಕೆಲವು ನಿಮಿಷಗಳಿಗೆ ಸೀಮಿತವಾಗಿತ್ತು ಮುಖ್ಯಮಂತ್ರಿಗಳ ರೌಂಡ್ ಇದರ ಬಗ್ಗೆ ಜನರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು ಮಳೆ ಸಂಕಷ್ಟದ ಮಧ್ಯೆ ವೋಟ್ ಗಿಟ್ಟಿಸೋ ಆಟ ಸಿಎಂ ಬಂದ್ರು ಕಳೆಯಲಿಲ್ಲ ಸಂತ್ರಸ್ತರ ಸಂಕಷ್ಟ ಜನರು ನೆರೆ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮನೆಗಳಿಗೆ ನೀರು ನುಗ್ಗಿದೆ ಟಿವಿ ಫ್ರಿಡ್ಜ್ ವಾಷಿಂಗ್ ಮಷಿನ್ ಗಳಲ್ಲಿ ನೀರು ತುಂಬಿ ಹಾನಿಯಾಗಿವೆ ಮಳಕಾಲುತ್ತ ನೀರಿನ ಮಧ್ಯೆ ಜನರು ಜಾಗರಣೆ ಮಾಡಿದ್ದಾರೆ ಇಂತಹ ಸ್ಥಿತಿಯಲ್ಲಿ ಬಿಬಿಎಂಪಿ ಚುನಾವಣೆಗೆ ಕಾಲಮಿತಿ ಘೋಷಣೆಯಾಗಿದೆ ಮತಬುಟ್ಟಿ ತುಂಬಿಸಿಕೊಳ್ಳುವಂತ ಸಮಯ ಕೂಡಿ ಬಂದರೂ ಕೂಡ ಸಿಎಂ ಬೊಮ್ಮಾಯಿ ನಾಮಕಾವಸ್ಥೆ ಸಿಟಿ ರೌಂಡ್ಸ್ ಅನ್ನು ಮಾಡಿದರು ಅವರು ಬಂದು ಹೋಗಿರೋದೇ ಗೊತ್ತಿಲ್ವಲ್ಲ ಸರ್ ನಮಗೆ ಹೌದು ಯಾವತ್ತು ಸಿಎಂ ಬರ್ತಾರೆ ಅಂತ ನೀರಿದ್ದಂತ ರಸ್ತೆಗಳನ್ನ ಲಕ್ಕ ಲಕ್ಕ ಅಂತ ಹೊಳೆಯುವ ಹಾಗೆ ಮಾಡಲಾಗಿತ್ತು ಏಕಾಏಕಿ ಬದಲಾವಣೆಯನ್ನ ಶ್ರೀ ಸಾಯಿ ಲೇಔಟ್ ಜನರು ಕಣ್ ಕಣ್ ಬಿಟ್ ನೋಡ್ಕೊಂಡ್ರು ಆದ್ರೆ ಸೈರನ್ ಹಾಕೊಂಡು ಬಂದ ಸಿಎಂ ಬಂದಷ್ಟೇ ವೇಗದಲ್ಲಿ ವಾಪಸ್ ಹೋದ್ರು ಅದಕ್ಕೂ ಮುನ್ನ 6 ತಿಂಗಳಲ್ಲಿ ಸಮಸ್ಯೆ ಬಗೆಹರಿಸುವಂತ ಭರವಸೆ ಬೇರೆ ಕೊಟ್ರು ಮೇನ್ ವೆಂಟದ್ದು ಮುಂದಿನ ವಾರ ಟೆಂಡರ್ ಕರೀತಾ ಇದ್ದೇವೆ ಸುಮಾರು 42 ಕೋಟಿ ರೂಪಾಯಿದು ಎಲ್ಲಿದ್ರೂ ಒಪ್ಪಿಗೆ ಕೊಟ್ಟಿದ್ದಾರೆ
ಅದು ಒಂದು ಐದಾರು ತಿಂಗಳಲ್ಲಿ ಆದರೆ ಇದು ಮೇಜರ್ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಇನ್ನು ಈ ಅರ್ಕಾವತಿ ಲೇಔಟ್ ನಿಂದ ಹೋಗುವಂತದಕ್ಕೆ ಇನ್ನೊಂದು ವೆಂಟ್ ಮಾಡಬೇಕು ಅಂದಿದ್ದಾರೆ. ಅದು ಕೂಡ ರೈಲ್ವೆದು ಕರೆಸ್ಪಾಂಡೆನ್ಸ್ ಆಗಿದೆ, ಅದನ್ನು ಕೂಡ ಮಾಡ್ತೀವಿ. ಎರಡನ್ನು ಕೂಡ ಇನ್ನು ಆರು ತಿಂಗಳಲ್ಲಿ ಮುಗಿಸ್ತೀವಿ ನಾವು. ಸಿಎಂ ಬರ್ತಾರೆ ಅಂತ ಜನರು ಕೆಲಸಕ್ಕೂ ಹೋಗದೆ ಸಮಸ್ಯೆ ಹೇಳಿಕೊಳ್ಳಕ್ಕೆ ಕಾಯ್ತಾ ಇದ್ರು. ಆದ್ರೆ ಸಿಎಂ ಬೊಮ್ಮಾಯಿಯವರು ಬಂದ ಪುಟ್ಟ ಹೋದ ಪುಟ್ಟ ಯಾತ್ರೆ ಕಂಡು ಜನರು ಕೆರಳಿದ್ರು. ಸಿಎಂ ವಿರುದ್ಧ ಬೇಸರವನ್ನ ಹೊರಹಾಕಿದ್ರು. ನೀರು ಇವಾಗ ಅವ್ರು ಬಂದ್ರು ಅಂತ ಹೇಳಿದ್ರು, ನಮ್ನೆ ಯಾರು ಬಿಟ್ಟಿಲ್ಲ, ನಾವು ಮಾತು ಆಡಿಲ್ಲ, ನಾವು ನೋಡು ಇಲ್ಲ. ಹೇಳ್ಬೇಕಾಗಿತ್ತು, ಫುಲ್ ಲಾಸ್ ಆಗಿದೆ ನಮ್ದು. ಏನಂತ ನಾವು ಹೇಳ್ಬೋದು, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಬೆಡ್ ಎಲ್ಲ ಹೋಗಿದೆ, ರೇಷನ್ ಫುಲ್ ಹೋಗ್ಬಿಟ್ಟಿದೆ. ಅದ್ ಬಂದ ಅವ್ರು ನೋಡಿದ್ರೆ ಅವ್ರಿಗೆ ಗೊತ್ತಾಗ್ತಾ ಇತ್ತು ನಮ್ ಕಷ್ಟ ಅಲ್ವಾ. ಅವ್ರ ಹಂಗೆ ಹೋದ್ರೆ ನಾವೇನ್ ಮಾಡಕ್ ಆಗಲ್ಲ, ಎಲ್ರು ಓಡಾದ್ರು. ನಾವು ಬರೋಷಿ ಅವ್ರು ಇಲ್ಲ ಅಲ್ಲಿ, ನಾವು ನೋಡು ಇಲ್ಲ ಅವ್ರನ್ನ. ಬೆಳಿಗ್ಗೆ 7 ಗಂಟೆಯಿಂದ ಇದ್ದೀವಿ ಇಲ್ಲೇನೆ. ಬೆಳಿಗ್ಗೆ ಬಂದ್ರು ಊಟ ನೀರು ಕೊಟ್ಟು ಹೋದ್ರು ಕುಡಿಯಕ್ಕೆ. ಇವಾಗ ಅವ್ರು ಸಿಎಂ ಬರ್ತಾರೆ ಅಂತ ನಾವು ಇಲ್ಲೇ ಕಾಯ್ತಾ ಇದ್ದೀವಿ. ಬ್ಯಾರಿಕೇಡ್ ಅದು ಎಲ್ಲಿತ್ತು ಗೊತ್ತಿಲ್ಲ. ಇವಾಗ ಬೆಳಿಗ್ಗೆ ಇಲ್ಲಿ ನೋಡಿದ್ರೆ ಬ್ಯಾರಿಕೇಡ್ ತಗೊಂಡ್ಬಂದು ಹಾಕಿದ್ದಾರೆ. 3 ದಿವಸ ಆಯಿತು, ಸ್ನಾನ ಮಾಡಿಲ್ಲ, ನಿದ್ದೆ ಮಾಡಿಲ್ಲ, ಕೆಲ್ಸಕ್ಕೆ ಹೋಗಿಲ್ಲ, ಸ್ಕೂಲ್ಗೆ ಹೋಗಿಲ್ಲ ಮಕ್ಕಳು. ಅವರು ಬಂದು ಹೋಗಿರೋದೇ ಗೊತ್ತಿಲ್ವಲ್ಲ ಸರ್, ನಮಗೆ ಬಂದು ಮಾತಾಡ್ಬೇಕಲ್ವಾ, ನಮ್ ಕಷ್ಟ ಯಾರು ಕೇಳ್ತಾರೆ. ಸಿಎಂಗೂ ಮುನ್ನ HDK ನಗರ ಸಂಚಾರ. ಮಾಜಿ ಸಿಎಂ HD ಕುಮಾರಸ್ವಾಮಿ ಇಂದು ಬೆಳಗ್ಗೆ ಮಳೆಹಾನಿ ಪ್ರದೇಶಗಳಿಗೆ ಭೇಟಿ ಕೊಟ್ರು. ದಾಸರಹಳ್ಳಿಯ ರುಕ್ಮಿಣಿ ನಗರ, ಬೆಲ್ಮಾರ್ ಬಡಾವಣೆ, ಚಿಕ್ಕಬಾಣಾವರಕ್ಕೆ ತೆರಳಿ ಜನರ ಸಂಕಷ್ಟವನ್ನು ಆಲಿಸಿದರು. ಸಿಎಂ ಸಂಚಾರ ಫೋಟೋ ಸೆಷನ್ಗೆ ಸೀಮಿತ. ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ HDK, ರಾಜಕಾಲುವೆ ಸಮಸ್ಯೆ ಬಗೆಹರಿಸೋಕೆ ಇಷ್ಟು ವರ್ಷ ಬೇಕಾ? ಸಿಎಂ ಸಿಟಿ ರೌಂಡ್ಸ್ ಮಾಡುವ ಬದಲು ಮಾಧ್ಯಮಗಳಲ್ಲಿ ಬರುವ ವರದಿ ನೋಡಿ ಕ್ರಮ ಕೈಗೊಳ್ಳಲಿ ಅಂತ ಕಿಡಿಕಾರಿದ್ರು. ಅವರೆಲ್ಲ 10 ವರ್ಷ MLA ಕ್ಷೇತ್ರದಲ್ಲಿ, ಏನು ನೀವು ಹೋಗಿದ್ದೀರಿ, 3 ಟರ್ಮ್ 2 ಟರ್ಮ್ MLA ಆಗಿರ್ತಕ್ಕಂಥವ್ರು, ಅವ್ರ ಕ್ಷೇತ್ರದಲ್ಲೇ ಈ ಪರಿಸ್ಥಿತಿ ದೊಡ್ಡ ಮಟ್ಟದಲ್ಲಿದೆ. ದುಡ್ಡು ಯಥೇಚ್ಛವಾಗಿ ಕೊಟ್ಟಿದ್ದೀರಿ, 1000 ಕೋಟಿ. ಈಗ ಅಲ್ಲೋಗಿ ನೀವೇನು ನಿಮ್ಮ ಮಂತ್ರಿಗಳನ್ನ ಕರ್ಕೊಂಡೋಗಿ ಏನು ಪರಿಶೀಲನೆ ಮಾಡ್ತೀರಿ? ದುಡ್ಡು ಹೊಡೆದಿರ್ತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ತಿರೋ? ಇಲ್ಲ ಜನಗಳ ಸಮಸ್ಯೆ ಕೇಳಕ್ಕೆ ಹೋಗಿದ್ದೀರೋ? 5 ನಿಮಿಷದಲ್ಲಿ ಜನಗಳ ಸಮಸ್ಯೆ ಏನು ಕೇಳ್ತಾರೆ? ಇದೇ ಜನ ಇವತ್ತು ಪ್ರಶ್ನೆ ಮಾಡ್ತಾ ಇರೋದು ಬೆಂಗಳೂರು ನಗರದ ನಾಗರಿಕರು. ಬೆಂಗಳೂರಿನ ಮಳೆ ಸಂಕಷ್ಟ ನಿವಾರಣೆಗೆ ಸಿಎಂ ಅಷ್ಟ ದಿಕ್ಕುಗಳಿಗೂ ಸಚಿವರನ್ನ ನೇಮಿಸಲಿಕ್ಕೆ ಮುಂದಾಗಿದ್ದಾರೆ. SM ಕೃಷ್ಣ ಸಲಹೆಯಂತೆ ಪ್ರತಿ ಝೋನ್ ನಲ್ಲೂ ಜನಪ್ರತಿನಿಧಿಗಳು ಅಧಿಕಾರಿಗಳನ್ನ ನೇಮಿಸಿ ಅಭಿವೃದ್ಧಿ ಕಾಮಗಾರಿಗಳ ಮೇಲೆ ಕಣ್ಣಿಡಲಿಕ್ಕೆ ನಿರ್ಧರಿಸಿದ್ದಾರೆ. ಕ್ಯಾಮರಾ ಪರ್ಸನ್ ನೂರ್ ಜೊತೆ ಗಂಗಾಧರ್ ವಾಗಟ, News 18 ಕನ್ನಡ. ಬೆಂಗಳೂರದ ಈ ಕತೆ ಆದ್ರೆ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳ ಮಳೆ ರಾದ್ದ ಅಂತ ಎಬ್ಬಿಸಿರುವಂತದ್ದು, ಬೆಳೆ ನಾಶ, ಸಾವು ನೋವು, ರಸ್ತೆಗಳು ಹಾಳಾಗಿ ಹೋಗಿರುವಂತದ್ದು, ನೊಂದ ಜನ ಸಚಿವರಿಗೆ, ಅಧಿಕಾರಿಗಳಿಗೆ, ಜನಪ್ರತಿನಿಧಿಗಳಿಗೆ ಸಖತ್ತಾಗಿ ಬಿಸಿ ಮುಟ್ಟಿಸಿದರು. ದಾವಣಗೆರೆ ಸಚಿವ BC ಪಾಟೀಲ್ಗೆ ತರಾಟೆ. ದಾವಣಗೆರೆಯಲ್ಲಿ ಸಚಿವ BC ಪಾಟೀಲ್ ಜಿಲ್ಲಾಧಿಕಾರಿಗಳು ಅಧಿಕಾರಿಗಳ ಜೊತೆ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ಕೊಟ್ರು. ಮಳೆ ಹಾನಿ ಸಮೀಕ್ಷೆಗೆ ಬಂದಾಗ ಫೋಟೋಶೂಟ್ಗೆ ಬಂದಿದ್ದೀರಾ ಅಂತ ಪ್ರಶ್ನೆ ಮಾಡಿದ್ರು. ನಾವೇನು ವಿಷ ಕುಡಿಬೇಕಾ ಅಂತ ರೈತರು ಪ್ರಶ್ನಿಸಿದ್ರು. ಆಗ DC ಸಾಹೇಬರು ಬಂದು ಸಮಾಧಾನ ಮಾಡಿದ್ರು. ನಮ್ಮ ಅಧಿಕಾರಿಗಳಿದ್ದಾರೆ, ನಮ್ಮ ಫೀಲ್ಡ್ ಸ್ಟಾಫ್ ಇದೆ, ನಾವು ಜಂಟಿ ಸರ್ವೆ ಮಾಡಿಸ್ತೀವಿ, ವಿಶ್ವಾಸ ಹೇಳಿ. ಶಿವಮೊಗ್ಗ ಪಾಲಿಕೆ ಸದಸ್ಯನ ಮನೆಗೆ ನುಗ್ಗಿ ಸಿಟ್ಟು. ಶಿವಮೊಗ್ಗ ನಗರದ RML ನಗರದಲ್ಲಿ 200ಕ್ಕೂ ಹೆಚ್ಚು ಮನೆಗಳು ಹಾನಿಯಾಗಿವೆ. ಆದರೆ ಸ್ಥಳೀಯ ಕಾರ್ಪೊರೇಟರ್ ರಾಜು ಮನೆಯಲ್ಲಿ ಗಡದ್ದಾಗಿ ನಿದ್ದೆ ಮಾಡ್ತಿದ್ರು. ಸಿಟ್ಟಿಗೆದ ಜನ ಕಾರ್ಪೊರೇಟರ್ ಮನೆಗೆ ನುಗ್ಗಿ ತರಾಟೆ ತಗೊಂಡ್ರು. ಮಂಡ್ಯ ಅಧಿಕಾರಿಗಳ ಮೇಲೆ ಸಚಿವರ ಸಿಟ್ಟು. ಮಂಡ್ಯದ ಹಾಲಹಳ್ಳಿ ಸ್ಲಮ್ ಪ್ರದೇಶ ಮಳೆಗೆ ಸಾಕಷ್ಟು ಹಾನಿಯಾಗಿದೆ. ಜನರ ಕಷ್ಟ ಕೇಳೋಕೆ ಬಂದ ಸಚಿವ ನಾರಾಯಣಗೌಡಗೆ ಜನ ತರಾಟೆ ತಗೊಂಡ್ರು. ಅತ್ತೆ ಮೇಲಿನ ಕೋಪ ಕೊತ್ತಿ ಮೇಲೆ ಅನ್ನೋ ಹಾಗೆ ನಗರಸಭೆ ಆಯುಕ್ತರ ಮೇಲೆ ಮಂತ್ರಿ ಸಾಹೇಬರು ಎಗರಾಡಿದ್ರು. ನಾವು ಬಂದ ಮೇಲೆ ಮೈಸೂರಿನಲ್ಲಿ ರಾಜನೇ ಉಳ್ಕೊಂಡು ಬಂದೇ ಅಲ್ಲ, ನಿಮ್ ಇನ್ನೊಬ್ರು ಬರ್ತಾರೆ ಹೋಯ್ತಾರೆ, ಇಲ್ಲಿ ಸ್ಥಿತಿ ನೋಡಿದಿರ ನೀವು. ಜನನಾಯಕರು ಬರ್ತಾರೆ ಹೋಗ್ತಾರೆ ಅಷ್ಟೇ, ಆದ್ರೆ ಪ್ರಕೃತಿ ಮುನಿಸಿಗೆ ರೈತರು ಎಷ್ಟೆಲ್ಲ ನರಕಯಾತನೆ ಅನುಭವಿಸುತ್ತಿದ್ದಾರೆ ಅನ್ನೋದಕ್ಕೆ ನೂರಾರು ಕಡೆ ಆಗಿರುವ ಬೆಳೆ ಹಾನಿಗಳೇ ಸಾಕ್ಷಿ. ಶಿವಮೊಗ್ಗ ಶುಂಠಿ, ಮೆಕ್ಕೆಜೋಳ, ಅಡಿಕೆ ಸರ್ವನಾಶ. ಶಿವಮೊಗ್ಗದ ಶಿಕಾರಿಪುರದಲ್ಲಿ ಮೆಕ್ಕೆಜೋಳ ಬೆಳೆದು ಚೀಲಕ್ಕೂ ಕಟ್ಟಿಟ್ಟಿದ್ರು.
ಇನ್ನೇನು ಮಾರಾಟ ಮಾಡಬೇಕು ಅನ್ನೋದರಲ್ಲಿ ಮುಸುಕಿನ ಜೋಳ ಮಳೆ ನೀರಲ್ಲಿ ಹಾಳಾಗಿ ಹೋಗಿದೆ. ಪುರದಾಳು ಗ್ರಾಮದಲ್ಲಿ ಅಡಿಕೆ ಹಾಗೂ ಶುಂಠಿ ಬೆಳೆ ಸಂಪೂರ್ಣ ನಾಶವಾಗಿದೆ. ತೀರ್ಥಹಳ್ಳಿಯಲ್ಲಿ ತುದೂರು ಗ್ರಾಮದ 53 ವರ್ಷದ ಶಂಕರಪ್ಪ ಮಳೆ ನೀರಲ್ಲಿ ದಾರಿ ಕಾಣದೆ ಗದ್ದೆಯ ಹೊಂಡದಲ್ಲಿ ಬಿದ್ದು ಮೃತಪಟ್ಟಿದ್ದಾರೆ. ಮಂಡ್ಯ 30 ಮನೆಗಳಿಗೆ ಹಾನಿ, ತಹಶೀಲ್ದಾರ್ ಭೇಟಿ. ಮಂಡ್ಯ ಜಿಲ್ಲೆಯ ಕೆಆರ್ಪೇಟೆ ತಾಲೂಕಿನ ಐಚೇನಹಳ್ಳಿ, ಬೆಟ್ಟದ ಹೊಸೂರು, ಬೂಕನಕೆರೆ, ಆಲಂಬಾಡಿ, ಕಾವಲು, ಸೋಮನಹಳ್ಳಿ ಹಾಗೂ ಪುರ ಸೇರಿದಂತೆ ಹಲವು ಗ್ರಾಮಗಳಲ್ಲಿ 30 ಮನೆಗಳಿಗೆ ಹಾನಿಯಾಗಿದೆ. ಕೆಆರ್ಪೇಟೆ ತಹಶೀಲ್ದಾರ್ ರೂಪಾ ಭೇಟಿ ನೀಡಿ ತಕ್ಷಣವೇ ಪರಿಹಾರ ಒದಗಿಸುವ ಭರವಸೆ ಕೊಟ್ಟರು. ಹಾಸನ ಜಿಲ್ಲೆಯಲ್ಲಿ ಮಳೆ ಮುಂದುವರೆದಿದೆ. ನಿನ್ನೆ ರಾತ್ರಿ ಸುರಿದ ಗಾಳಿ ಮಳೆಗೆ ವಾಸದ ಮನೆಯೇ ಕುಸಿದು ಬಿದ್ದಿದೆ. ಅದೃಷ್ಟವಶಾತ್ ಮನೆಯಲ್ಲಿದ್ದವರು ಅಪಾಯದಿಂದ ಪಾರಾಗಿದ್ದಾರೆ. ಅರಕಲಗೂಡು ತಾಲೂಕಿನ ಹೆಬ್ಬಾಲೆ ಕೊಪ್ಪಳ ಗ್ರಾಮದಲ್ಲಿ ಘಟನೆ ನಡೆದಿದ್ದು ಗ್ರಾಮದ ಸುರೇಶ್ ಎಂಬುವರ ಮನೆ ಕುಸಿದು ಬಿದ್ದಿದೆ. ಸ್ಥಳಕ್ಕೆ ಹೆಬ್ಬಾಲೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ನೇತ್ರಾವತಿ ಹರೀಶ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಸೂಕ್ತ ಪರಿಹಾರದ ಜೊತೆಗೆ ಮನೆ ನಿರ್ಮಿಸಿಕೊಡುವ ಭರವಸೆ ನೀಡಿದ್ದಾರೆ. ಕಳೆದ ಒಂದು ವಾರದಿಂದ ಎಡಬಿಡದೆ ಮಳೆ ಸುರಿಯುತ್ತಿದ್ದು ಹಲವು ಮನೆಗಳು ಕುಸಿಯುತ್ತಿವೆ. ಹಾಸನದ ಸಕಲೇಶಪುರ ತಾಲೂಕಿನ ಕೌಕೋಡಿ ಗ್ರಾಮದಲ್ಲಿ ಭೂಕುಸಿತ ಆಗಿ ಎರಡು ಮನೆಗಳು ಬೀಳುವ ಹಂತ ತಲುಪಿವೆ. ಇತ್ತೀಚಿನ ಮಳೆ ಹಿನ್ನೆಲೆಯಲ್ಲಿ ಜಿಲ್ಲೆಯಲ್ಲಿ ಅಗತ್ಯ ಕ್ರಮಗಳನ್ನು ಈಗಾಗಲೇ ಕೈಗೊಂಡಿದ್ದೇವೆ. ಕಳೆದ ಒಂದು ವಾರದಲ್ಲಿ ರಾಜ್ಯಾದ್ಯಂತ ಮತ್ತು ಜಿಲ್ಲೆಯಾದ್ಯಂತ ಸಹ ಮಳೆ ಆಗ್ತಾ ಇದೆ. ಪೂರ್ವ ಮುಂಗಾರು ಹಂತದಲ್ಲಿದ್ದೇವೆ, ಹಾಗಾಗಿ ಬೆಳೆಗಳಿಗೆ ನಷ್ಟ ಇನ್ನೂ ಇಲ್ಲ. ಬಟ್ ಆದರೆ ಮೊನ್ನೆ ಮಳೆಯಲ್ಲಿ ಹೊಳೆಸಪುರ ತಾಲೂಕಿನಲ್ಲಿ ಒಬ್ಬರು ವಾಲ್ ಕೊಲ್ಯಾಪ್ಸಿಂದ ಒಬ್ಬರು ಸತ್ತೋಗಿದ್ದಾರೆ. ಅವರಿಗೆ ನಮ್ಮ SDRF ನಾರಸ್ ಪ್ರಕಾರ 5 ಲಕ್ಷ ರೂಪಾಯಿ ಕಾಂಪನ್ಸೇಷನ್ನ ಕೊಡ್ತಾ ಇದ್ದೀವಿ. ಕಲಬುರಗಿಯ ಅಫಜಲ್ಪುರದ ಚಿಂಚೋಳಿ ಗ್ರಾಮದ ಶಿವಶಂಕರ ಅನ್ನೋರು ಬೆಳೆದಿದ್ದ ರೈತನ ಬಾಳೆ ಫಸಲು ಸಂಪೂರ್ಣ ನಾಶವಾಗಿದೆ. ದಾವಣಗೆರೆ ಶಾಗಲೆಯಲ್ಲಿ ಕಟಾವಿಗೆ ಬಂದಿದ್ದ ಭತ್ತದ ಬೆಳೆ ನಾಶವಾಗಿದೆ. ನ್ಯಾಮತಿ ತಾಲೂಕಿನ ಚಟ್ನಿಹಳ್ಳಿ ಗ್ರಾಮಕ್ಕೆ ನೀರು ನುಗ್ಗಿದೆ. ಅಡಿಕೆ ತೋಟ ಜಲಸಮಾಧಿಯಾಗಿದೆ. ಬಾಗಲಕೋಟೆಯ ಮುಧೋಳ ತಾಲೂಕಿನ ಎಡಹಳ್ಳಿ ಗ್ರಾಮದಲ್ಲಿ ನಿರ್ಮಾಣ ಹಂತದ ಸೇತುವೆ ಜಲಾವೃತ ಆಗಿ ಸಂಚಾರ ಬಂದಾಗಿದೆ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಹಾವಿನಾಳ ಗ್ರಾಮದಲ್ಲಿ ಭತ್ತ ಸಂಗ್ರಹಿಸಿದ್ರು. ಆದರೆ ಮಳೆ ನೀರು ಎಲ್ಲವನ್ನ ಆಪೋಷಣೆ ಮಾಡಿಕೊಂಡಿದೆ. ಗದಗ ಜಿಲ್ಲೆ ಲಕ್ಷ್ಮೇಶ್ವರ ತಾಲೂಕಿನ ಬಾಲೆ ಹೊಸೂರಿನಲ್ಲಿ ತೆಂಗು, ಬಾಳೆ, ರೇಷ್ಮೆ ಬೆಳೆ ಜಲಾವೃತ ಆಗಿದೆ. ವಿಜಯಪುರದ ಮುದ್ದೇಬಿಹಾಳದ ಕಾರಕೂರ ಸರ್ಕಾರಿ ಶಾಲೆ ಜಲಾವೃತ ಆಗಿದೆ. ಹೀಗಾಗಿ ಕಾರಕೂರ ಸರ್ಕಾರಿ ಶಾಲೆಗೆ ರಜೆ ಘೋಷಣೆ ಮಾಡಲಾಗಿದೆ. ಚಿತ್ರದುರ್ಗದ ಚಿಕ್ಕಮದುರೆ ಕೆರೆ ತುಂಬಿ ಕೋಡಿ ಬಿದ್ದಿದೆ. ಹುಬ್ಬಳ್ಳಿಯ ಗಣೇಶ ನಗರದಲ್ಲಿ ಉರ್ದು ಶಾಲೆಗೂ ಮಳೆ ನೀರು ನುಗ್ಗಿದೆ. ಬೆಳಗಾವಿ ಜಿಲ್ಲೆ ಗೋಕಾಕ ತಾಲೂಕಿನ ಕೊಣ್ಣೂರು ಪಟ್ಟಣದಲ್ಲಿ ರೈಲ್ವೆ ಅಂಡರ್ಪಾಸ್ನಲ್ಲಿ ನೀರು ತುಂಬಿಕೊಂಡು ಅವಾಂತರ ಸೃಷ್ಟಿಯಾಗಿತ್ತು. ಕೊಪ್ಪಳದ ಹಿರೇಹಳ್ಳ ಜಲಾಶಯ ನಿರ್ಮಾಣವಾದ ಬಳಿಕ ಮೊದಲ ಬಾರಿಗೆ ಒಂದೇ ಮನೆಗೆ ತುಂಬಿ ಹರಿಯುತ್ತಿದೆ. ಮಂಗಳಾಪುರ ಬ್ಯಾರೇಜ್ ಗೇಟ್ ತೆಗೆದ್ರಿಂದ ಜಮೀನಿಗೆ ನೀರು ನುಗ್ಗಿದೆ. ಉತ್ತರ ಕನ್ನಡ ಜಿಲ್ಲೆಯ ಗೊಳ್ಳಾಪುರದಿಂದ ಕಲ್ಲೇಶ್ವರ ಡೋಂಗ್ರಿ ಸಂಪರ್ಕ ಕಲ್ಪಿಸುವ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದೆ. ಮಂಡ್ಯದ ಸುಂಡಳ್ಳಿ ಗ್ರಾಮದ ಕೆರೆ ಕೋಡಿ ಬಿದ್ದಿದೆ. ಕೆರೆ ಕೋಡಿ ಬಿದ್ದ ಹಿನ್ನೆಲೆ ಕೆರೆಯಿಂದ ಕಾಲುವೆಗೆ ಮೀನುಗಳು ಬಂದಿದ್ದು ಬಲೆ ಹಾಕಿ ಮೀನು ಹಿಡಿಯುತ್ತಿದ್ದಾರೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕನ್ನಡ ಭಾಷೆಯ ಗತ್ತು ತಾಕತ್ತು ಊರಿಗೆ ಗೊತ್ತು. ಆದರೂ ಆಗಾಗ ಕನ್ನಡದ ಬಗ್ಗೆ ಕಿತಾಪತಿ ಮಾಡ್ತಿದ್ದಂಥವರಿಗೆ ಇವತ್ತು ಕಿಚ್ಚಾಸದೆ ಉತ್ತರವನ್ನು ಕೊಟ್ಟಿದ್ದಾರೆ. ಅದು ನ್ಯೂಸ್ 18 ಮೂಲಕ. ಇನ್ನೂ ಒಂದು ಕಡೆ ಕೆನಡಾ ಸಂಸತ್ನಲ್ಲೂ ಕೂಡ ಕನ್ನಡ ಡಿಮ್ಡಿಮ ಮೊಳಗಿದೆ. ಎಲ್ಲದರ ಜೊತೆ ಪ್ರಧಾನಿ ಮೋದಿ ಪ್ರಾದೇಶಿಕ ಭಾಷೆಗಳನ್ನ ಹಾಡಿ ಹೋಗಲಿದ್ದಾರೆ. ಇದೆಲ್ಲದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿ. ಕಿಚ್ಚಾ ಸುದೀಪ್ ಹಿಂದಿ ಹೇರಿಕೆ ವಿರುದ್ಧ ಸಿಡಿದೆದ್ದಿದ್ರು. ಬಾಲಿವುಡ್ ನಟ ಅಜಯ್ ದೇವಗನ್ ಟ್ವೀಟ್ಗೆ ಕೂಲಾಗೆ ಮುಟ್ಟಿ ನೋಡಿಕೊಳ್ಳುವಂತೆ ಕನ್ನಡದ ಬಗ್ಗೆ ತಿಳಿಸಿ ಹೇಳಿದ್ರು. ಆಮೇಲೆ ಸುದೀಪ್ ಬೆನ್ನಿಗೆ ನಿಂತಿದ್ದು ನೂರಾರು ಸ್ಟಾರ್ಗಳು, ರಾಜಕಾರಣಿಗಳು. ಬಾಲಿವುಡ್ ನಟ ಅಜಯ್ ದೇವಗನ್ ಅವರೇ ತಪ್ಪಾಯಿತು ಅಂತ ಹೇಳಿಸಿದ್ದ ಕಿಚ್ಚ ಸುದೀಪ್ ಬರೀ ಟ್ವಿಟರ್ನಲ್ಲೇ ಮಾತಾಡಿದ್ರು. ಅದಿವತ್ತು ನ್ಯೂಸ್ 18 ಇಂಗ್ಲಿಷ್ ಚಾನೆಲ್ಗೆ ಇಂಟರ್ವ್ಯೂ ಕೊಟ್ಟು ಮತ್ತೆ ಕನ್ನಡದ ಮೇಲಿನ ಭಾಷಾಭಿಮಾನ ತೋರಿಸಿದ್ರು. ಎಲ್ಲ ಭಾಷೆ ಪ್ರೀತಿಸೋಣ, ಕನ್ನಡ ಅಂದ್ರೆ ಹೆಮ್ಮೆ. ಎಫರ್ಟ್ ಇಸ್ ಅ ಪರ್ಸನಾಲಿಟಿ ಟು ಮೀ, ಐ ಗೆಸ್ ಯು ನೋ ದಟ್ಸ್ ನಾಟ್ ಬಿ ಡೌಟ್. ಅಂಡ್ ಐ ಥಿಂಕ್ ನಾವು ನಮ್ಮ ಭಾಷೆಯಲ್ಲಿ ಮಾತಾಡೋದನ್ನ ಕಲಿಬೇಕು ಅಂದ್ರೆ ನಾವು ನಮ್ಮ ಪ್ರಯತ್ನಗಳನ್ನ ಹಾಕ್ಬೇಕು ಹೊರತು ಇನ್ನೊಬ್ಬರು ಬಲವಂತದಲ್ಲಿ ನಾವು ಅದನ್ನ ಕಲಿಯೋದಕ್ಕಾಗೋದಿಲ್ಲ. ಐ ಆಮ್ ವೆರಿ ಹ್ಯಾಪಿ ಇನ್ ವಿತ್ ಮೈ ಮದರ್ ಅಂಡ್ ಫಾದರ್ ಸರ್. ಕರೆಕ್ಟ್. ಹೌ ಕೆನ್ ಐ ಟೆಲ್ ಮೈ ನೇಬರ್ ಓನ್ಲಿ ಬಿ ಪ್ರೌಡ್ ಆಫ್ ಮೈ ಮದರ್ ಅಂಡ್ ಮೈ ಫಾದರ್ ಅಂಡ್ ನಾಟ್ ಯುವರ್ಸ್. ಕರೆಕ್ಟ್ ಕರೆಕ್ಟ್. ಭಾಷೆ ಬಳಕೆ ಸಂವಹನಕ್ಕಷ್ಟೇ
ಹೇರಿಕೆ ಆಗಬಾರದು. ಅವಾರ್ಡ್ ಸೆರೆಮನೀಸ್ ಫಾರ್ ಆಲ್ ಲ್ಯಾಂಗ್ವೇಜಸ್ ಪುಟ್ ಟುಗೆದರ್ ಅಂಡ್ ಒನ್ ಗುಡ್ ಸಿನಿಮಾ ಒನ್ ಗುಡ್ ಹೀರೋ. ಸೊ ದೇ ಜಸ್ಟ್ ಪುಟ್ ಒನ್ ಹಿಂದಿ ಸಪರೇಟ್ ಅಂಡ್ ಸೌತ್ ಸಪರೇಟ್. ಐ ಗೆಸ್ ಯು ನೋ ದಟ್ ಇಸ್ ವಾಟ್ ಇಸ್ ಹ್ಯಾಪನಿಂಗ್ ಅಂಡ್ ದಟ್ ಮೇಕ್ಸ್ ಯು ಯು ನೋ ದಟ್ ಇಸ್ ವೇರ್ ದ ಸ್ಪ್ಲಿಟ್ ಇಸ್ ಕಮಿಂಗ್ ಅಪ್ ಫ್ರಮ್. ಪ್ಯಾನ್ ಇಂಡಿಯಾ ಅಂದ್ರೆ ಹಿಂದಿ ಅಷ್ಟೇ ಅಲ್ಲ. That only South Indian films, when we are dubbing into other languages, were considered as Pan India, and they were trying to, each one were thinking that just because we are concentrating on Hindi, it is called Pan India. So it is not like that. We are Pan Indians. Even if I am trying to come from Karnataka minus Hindi, also if I am going to Bhojpuri, Marathi, it's still called Pan India. And the Hindi film coming out in South Indian language is also a Pan Indian film, but they don't use those terms there. ಸಿಎನ್ಎನ್ ನ್ಯೂಸ್ 18 ಗೆ ಸುದೀಪ್ ಕೊಟ್ಟ ಇಂಟರ್ವ್ಯೂ ಇದಾದ್ರೆ ಅತ್ತ ಕೆನಡಾ ದೇಶದ ಸಂಸತ್ನಲ್ಲಿ ಕನ್ನಡ ಡಿಂಡಿಮ ಬಾರಿಸಿದ್ದಾರೆ ತುಮಕೂರು ಮೂಲದ ಚಂದ್ರು ಆರ್ಯ. ಭಾರತ ದೇಶದ ಕರ್ನಾಟಕ ರಾಜ್ಯದ ತುಮಕೂರು ಜಿಲ್ಲೆಯ ಸಿರಾ ತಾಲೂಕಿನ ದ್ವಾರಾಳು ಗ್ರಾಮದ ವ್ಯಕ್ತಿಯೊಬ್ಬ ಕೆನಡಾದಲ್ಲಿ ಸಂಸತ್ ಸದಸ್ಯನಾಗಿ ಆಯ್ಕೆಯಾಗಿ ಮತ್ತು ಕನ್ನಡದಲ್ಲಿ ಮಾತನಾಡುವುದು ಸುಮಾರು 5 ಕೋಟಿ ಕನ್ನಡಿಗರಿಗೆ ಹೆಮ್ಮೆಯ ಕ್ಷಣವಾಗಿದೆ. ತುಮಕೂರು ಜಿಲ್ಲೆಯ ಶಿರಾದ ಚಂದ್ರ ಆರ್ಯರ ಕನ್ನಡ ಪ್ರೇಮದ ಬಗ್ಗೆ ಅವರ ಕುಟುಂಬದವರು ಹೆಮ್ಮೆ ಪಟ್ಟಿದ್ದು ಹೀಗೆ. ಮಾತೃಭಾಷೆ ಕನ್ನಡ, ನಾವು ಹುಟ್ಟಿರೋದೇ ಹಳ್ಳಿಲಿ, ಅಲ್ಲಿಂದ ಬಂದದ್ದು ಕನ್ನಡ. ಯಾವತ್ತೂ ಅವನಿಗೆ ಕನ್ನಡ ಇದ್ದೇ ಇತ್ತು, ಅದ್ರ ಮೇಲೆ ಅಭಿಮಾನ ಬಾಲ್ಯದಿಂದಲೂ ಇತ್ತು. ಹೀಗಾಗಿ ಅದು ರಕ್ತಗತವಾಗಿ ಬಂದಿರೋದ್ರಿಂದ ಅದು ಇವತ್ತು ಅವನು ಅದನ್ನು ಅಲ್ಲಿ ಇಡೀ ಪ್ರಪಂಚಕ್ಕೆ ತೋರಿಸ್ಕೊಟ್ಟಿದ್ದಾನೆ, ನಾನು ಕನ್ನಡಿಗ ಅಂತ ಹೆಮ್ಮೆಯಿಂದ ಹೇಳಿದ್ದಾನೆ. ತುಂಬ ಸಂತೋಷ, ಹೆಮ್ಮೆಯ ಮತ್ತು ಅದೇ ನೀವು ಹೇಳ್ದಂಗೆ ಪದಗಳಲ್ಲಿ ಹೇಳೋಕ್ಕಾಗಲ್ಲ. ನೀವು ಹೇಳ್ದಂಗೆ ನಾವು ಸಂತೋಷದಿಂದ ಉಬ್ಬು ಹೋಗ್ತಾ ಇದ್ದೀವಿ. ಸುಮಾರು ಪ್ರಥಮಗಳನ್ನು ಅಲ್ಲಿ ಮಾಡಿದ್ದಾನೆ. ಇನ್ನೂ ಹೊಸ ಹೊಸ ಆಯಾಮಗಳನ್ನು ಯೋಚನೆ ಮಾಡಿ ಹೊಸ ಹೊಸದನ್ನು ಅಳವಡಿಸ್ಕೊಂಡು ಅದನ್ನು ಪ್ರಪಂಚದ ಎಲ್ಲೆಡೆ ಎಲ್ರಿಗೂ ತೋರಿಸ್ಲಿ. ಚಂದ್ರ ಆರ್ಯರ ಕನ್ನಡ ಪ್ರೇಮಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ ಸೇರಿದಂತೆ ಅನೇಕರು ಪ್ರಶಂಸೆ ವ್ಯಕ್ತಪಡಿಸಿದ್ರು. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಧನ್ಯವಾದಗಳು ಸಭಾಪತಿ. ಪ್ರತಿಯೊಂದು ರಾಜ್ಯದ ಭಾಷೆಗೂ ಮೋದಿ ಗೌರವ. ಪ್ರಧಾನಿ ಮೋದಿ ಇವತ್ತು ಎಲ್ಲ ರಾಜ್ಯಗಳ ಭಾಷೆಗಳ ಬಗ್ಗೆ ಗೌರವದ ಮಾತಾಡಿದ್ರು. ನಮ್ಮ ಭಾಷೆ ನಮ್ಮ ಹೆಮ್ಮೆಯಾಗಿರಬೇಕು, ಎಲ್ಲ ಭಾಷೆಯನ್ನು ಪ್ರೀತಿಸೋಣ ಅಂದ್ರು. ಔರ್ ಭಾಷಾಯ ವಿವಿಧತಾ ಕೋ ಪಹಲಿ ಬಾರ್ ರಾಷ್ಟ್ರೀಯ ಸ್ವಾಭಿಮಾನ್ ಸೆ ಜೋಡಾ ಹೈ, ಸ್ಥಾನೀಯ ಭಾಷಾಓ ಪ್ರಾಥಮಿಕತಾ ದೇನಾ, ಹರ್ ಕ್ಷೇತ್ರೀಯ ಭಾಷಾ ಕೆ ಪ್ರತಿ ಹಮಾರೆ ಕಮಿಟ್ಮೆಂಟ್ ಕೋ ದಿಖಾತಾ ಹೈ. ಭಾರತ ಕಿ ಹರ್ ಭಾಷಾ ಮೇ ಭಾರತೀಯ ಸಂಸ್ಕೃತಿ ಕಾ ಪ್ರತಿಬಿಂಬ ದೇಖ್ತಿ ಹೈ, ಹರ್ ಭಾಷಾ ಉಸೆ ಪೂಜನೀಯ ಮಾನ್ತಿ ಹೈ. ಭಾಷೆ ಯಾವುದಾದ್ರೂ ಆಗಿರಲಿ, ಪ್ರತಿಯೊಂದು ಭಾಷೆಗೂ ಅದರದ್ದೇ ಇತಿಹಾಸವಿದೆ. ಎಲ್ಲರೂ ಗೌರವಿಸೋಣ, ಎಲ್ಲರನ್ನೂ ಪ್ರೀತಿಸೋಣ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಸಿಎಂ ಬೊಮ್ಮಾಯಿ ದೆಹಲಿಗೆ ಹೋಗಿದ್ದಾರೆ, ಅದು ಸಂಪುಟ ವಿಸ್ತರಣೆನೋ ಪುನರ್ರಚನೆನೋ, ಇಷ್ಟು ದಿನ ಕಗ್ಗಂಟಾಗಿದ್ದಕ್ಕೆ ಹೈಕಮಾಂಡ್ ಗ್ರೀನ್ ಸಿಗ್ನಲ್ ಅನ್ನ ಕೊಡ್ತಾ ಏನು ಎತ್ತ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ನೀಡ್ತೀನಿ. ಆದ್ರೆ ಅದಕ್ಕೆ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ಸಿಎಂ ಬಸವರಾಜ ಬೊಮ್ಮಾಯಿ ದಿಢೀರ್ ದೆಹಲಿಗೆ ಹೋಗಿದ್ದಾರೆ. ಹೈಕಮಾಂಡ್ ಬಳಿ ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಮಾಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮಾಡ್ತಾ ಇದ್ದಾರೆ. ಆಕಾಂಕ್ಷಿಗಳು ಅಲರ್ಟ್ ಆಗಿದ್ದಾರೆ. ಸಂಪುಟ ವಿಸ್ತರಣೆ ಅಥವಾ ಪುನಾರಚನೆ ಬಹುತೇಕ ಫಿಕ್ಸ್ ಆಗಲಿದೆ ಅಂತ ಹೇಳಲಾಗ್ತಾ ಇದ್ದು ಸಚಿವ ಸ್ಥಾನ ಆಕಾಂಕ್ಷಿಗಳಿಗೆ ಹಾಲಿ ಸಚಿವರು ಟೆನ್ಷನ್ ಅಲ್ಲೇ ಇದ್ದಾರೆ. ಇದರ ಜೊತೆಗೆ ರಾಜ್ಯಸಭೆ ಪರಿಷತ್ ಚುನಾವಣೆಗೂ ಕೂಡ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡೋದ್ರ ಬಗ್ಗೆ, BBMP ಚುನಾವಣೆ ತಯಾರಿ ಮಾಡೋದ್ರ ಬಗ್ಗೆಯೂ ಕೂಡ ಮಾತುಕತೆ ಮಾಡಲಾಗ್ತಾ ಇದೆ ಅನ್ನುವಂಥದ್ದು BJP ಉನ್ನತ ಮೂಲಗಳ ಮಾಹಿತಿ. ಮತ್ತಷ್ಟು ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ, ಆದರೆ ಅದಕ್ಕೂ ಮುಂಚೆ ಒಂದು ಸ್ಮಾಲ್ ಬ್ರೇಕ್. ವೆಲ್ಕಮ್ ಬ್ಯಾಕ್. ಅಗ್ರ ರಾಷ್ಟ್ರೀಯ ವಾರ್ತೆಯಲ್ಲಿ ಇತರ ಸುದ್ದಿ ನೋಡೋಣ. ಎಕ್ಸ್ಪ್ರೆಸ್ ನ್ಯೂಸ್ ಅಲ್ಲಿ 2012ರಲ್ಲಿ ಶೀನಾ ಬೋರಾ ಕೊಲೆ ಪ್ರಕರಣ, ಪ್ರಮುಖ ಆರೋಪಿ ಇಂದ್ರಾಣಿ ಮುಖರ್ಜಿಗೆ ಜಾಮೀನು. 6 ವರ್ಷಗಳ ಬಳಿಕ ಇಂದ್ರಾಣಿ ಜೈಲಿನಿಂದ ರಿಲೀಸ್.
ಪಟಿಯಾಲ ನ್ಯಾಯಾಲಯಕ್ಕೆ ನವಜೋತ್ ಸಿಂಗ್ ಸಿದ್ದು ಶರಣು 34 ವರ್ಷಗಳ ಹಿಂದೆ ನಡೆದಿದ್ದ ಹಲ್ಲೆ ಪ್ರಕರಣದಲ್ಲಿ ಸಿದ್ದುಗೆ 1 ವರ್ಷ ಜೈಲು ಶಿಕ್ಷೆ. ನಿನ್ನೆ ಸುಪ್ರೀಂ ಕೋರ್ಟ್ ಮಹತ್ವದ ತೀರ್ಪು ನೀಡಿತ್ತು. ನಿರ್ಮಾಣದ ಹಂತದಲ್ಲಿದ್ದಂಥ 4 ಪಥದ ಸುರಂಗ ಕುಸಿತ. ಜಮ್ಮು ಕಾಶ್ಮೀರದ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಘಟನೆ. ಓರ್ವ ಸಾವು, 10 ಮಂದಿ ನಾಪತ್ತೆ. ಚೆನ್ನೈನಲ್ಲಿ ಹಾಡಾಗಲೇ ಭೀಕರ ಮರ್ಡರ್. ಮಾರಕಾಸ್ತ್ರಗಳಿಂದ ಕೊಚ್ಚಿ ಕೊಂದ ದುಷ್ಕರ್ಮಿಗಳು. 2 ಪೊಲೀಸರಿಗೆ ಶರಣು, 4 ಎಸ್ಕೆ. ಇದು ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.